ಮೂರು ವರ್ಷ ಆಯ್ತು, ಮೂರು ವರ್ಷದಿಂದ ಯಾರು ಬಂದಿಲ್ಲ. ಇವತ್ತು ಮಕ್ಕಳು ಒಳ್ಳೋರೆ, ಏಳು ಜನ ಮಕ್ಕಳು, ಹದಿನೆಂಟು ಜನ ಮೊಮ್ಮಕ್ಕಳು, ಹದಿನೇಳು ಹದಿನೆಂಟು. ಅವ್ರು ಬರೋದಕ್ಕೆ ಅವ್ರ ಅಪ್ಪ ಕಟ್ ಮಾಡಿಕೊಂಡು, ಅವ್ರ ಅಮ್ಮ ಒಳ್ಳೆಯ, ಅವ್ರ ಅಪ್ಪ ನಮ್ಮನೆಗೆ ಇಸ್ಕೋಬಾರ್ದು. ತಾಯಿ ಹೃದಯ ಏನು, ತಾಯಿ ಪ್ರೀತಿ ಏನು ಅಂದ್ರೆ ನಿಜವಾಗ್ಲೂ ಈಗಲಾದ್ರೂ ಅಯ್ಯೋ ಅನ್ಸ್ಬೇಕು ಅವ್ರಿಗೆ. ನಮಸ್ಕಾರ ಅಮ್ಮ. ಯಾಕೆ 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 ಕುಳ್ಳಮ್ಮ ಅಂತ ಕರೆಯೋದು ನಾನು, ಕುಳ್ಳಮ್ಮ ಅಂತ. ತುಂಬಾ ಕ್ಯೂಟ್ ಇದಾರೆ ಸರ್, ನಡಿಯಕ್ಕಾಗಲ್ಲ ಅವಾಗ ನಡೀತಾರೆ ಇವರಿಗೆ. ಇವ್ರಿಗೆ ಎಷ್ಟು ಮಕ್ಕಳಮ್ಮ? ಕ್ಯೂಟಿ ಘಾಟಿ ಸಖತ್ ರೋಪ್ ಹಾಕ್ತೀರ. ನನಗೆ ಕರೆಯೋದು ಮಗ ಬಾ ಮಗ ಇಲ್ಲಿ ಹೇಳ್ತಾಳೆ ಕೇಳು ಅಂತ. ಅವ್ರೇ ನಮ್ಮ ಮಕ್ಕಳು, ಏಳು ಜನ ಅವ್ರೆ, ಏಳು ಜನ ಮಕ್ಕಳು, ಹದಿನೇಳು ಜನ ಮೊಮ್ಮಕ್ಕಳು, ಐದು ಜನ ಹೆಣ್ಮಕ್ಳು, ಇಬ್ರು ಗಂಡು ಮಕ್ಕಳು, ಏಳು ಜನ ಮಕ್ಕಳು, ಹದಿನೇಳು ಜನ ಮೊಮ್ಮಕ್ಕಳು. ಮೊಮ್ಮಕ್ಕಳು ಸುದ್ದಿ ಬಿಡು, ಹೆಣ್ಮಕ್ಳಿಗೆ ಮೊಮ್ಮಕ್ಳಿಗೆ ಎಷ್ಟು ವಯಸ್ಸು? ಒಂದ್ 35 40 ಮೂವತ್ತೈದು ಮೊಮ್ಮಕ್ಳಿಗೆ. ಮೊಮ್ಮಕ್ಳು 35 ವರ್ಷ. ಮಗಳ ಮಕ್ಕಳು ಎಷ್ಟು ಏಜ್ ಅಜ್ಜಿ? ಈಗ ಎಷ್ಟಾಗಿದೆ ಅಜ್ಜಿಗೆ? ಒಂದು 88 ಆಗಿರ್ಬೋದು, 85 86. ಹಂಗ ಅನ್ಸದಿಲ್ಲ ಅಜ್ಜಿ, ಅಜ್ಜಿ ಅನ್ನಕ್ಕೆ ನಂಗೆ ಆಂಟಿ ಅನ್ನಿಸ್ಬೇಕು ಅಂತ ಅನ್ಬೇಕು ಅನ್ಸ. ಅಷ್ಟು ಕ್ಯೂಟ್ ಆಗಿದ್ದೀರಪ್ಪ. ಮಗನಿಗೆ 4 ಮಕ್ಕಳನ್ನ ಅಷ್ಟೇನೆ, ದೊಡ್ಡ ಮಗ ಅದೆಲ್ಲೋದ್ನು ಗೊತ್ತೇ ಇಲ್ಲ. ಬಟ್ ಇದುವರೆಗೂ ತುಂಬಾ ವಿಡಿಯೋ ಮಾಡಿದ್ದೀನಿ, ಇದುವರೆಗೂ ಯಾರು ಬಂದಿಲ್ಲ ಇವ್ರದ್ದು. ಅದು ಅವ್ರ ನನ್ನ ಮಗ ಹೇಳ್ದ ಫೋನ್ ಮಾಡಿದಕ್ಕೆ, ಕರ್ಕೊಂಬಂದಿಲ್ಲ ಬಿಡಕಾಯಪ್ಪ, ನಮ್ಮನೆ ಪಕ್ಕದಿದ್ದ ಹೇಳಿದಕ್ಕೆ ಒಂದೆರಡು ದಿವಸ ಇವಾಗ ನಮ್ಮ ಅಮ್ಮನ ನಮ್ಮ ಅಕ್ಕನ ಮನೆಗೆ ಬಿಡ್ರಿ, ಆಮೇಲೆ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ, ನಿಮ್ಗೆ ಬಂದು ಬೇರೆ ಮನೆ ಮಾಡಿ ಅಂದ. ನಿಮ್ಸರಮ್ಮ ಏನೇ ಹೇಳಿ ಏನೇ ಮಾಡಿ, ನೀವು ಬಂದಿಲ್ಲಿ ಎಷ್ಟು ವರ್ಷ ಆಯ್ತಮ್ಮ? ಮೂರು ವರ್ಷ ಆಯ್ತು. ಮೂರು ವರ್ಷದಿಂದ ಯಾರು ಬಂದಿಲ್ಲ. ಇವತ್ತು ಮಕ್ಕಳು ಒಳ್ಳೋರೆ ಇಲ್ಲ ಇರ್ತಾರ ಆ ತರ ತಾಯಿ? ಎಷ್ಟ್ ಜನ ಮಕ್ಕಳು? ಏಳು ಜನ ಮಕ್ಕಳು, ಹದಿನೆಂಟು ಜನ ಮೊಮ್ಮಕ್ಕಳು, ಹದಿನೇಳು ಹದಿನೆಂಟು ಹದಿನೆಂಟು ಜನ, ಏಳು ಜನ ಮಕ್ಕಳು, ಹದಿನೆಂಟು ಜನ ಮೊಮ್ಮಕ್ಕಳು. ಒಬ್ರು ಬರಲ್ವಾ? ಅಲ್ಲಿ ಇದ್ದಾಗ ನಾನ್ ಬೇರೆ ಇದ್ದೆ, ಬರೋರು ಇಷ್ಟ ಜನ ಆದ್ರೂ ಒಬ್ರು ಬರ್ಬೋದಾಗಿತ್ತು, ಯಾಕೆ ಬಂದಿಲ್ಲ? ಅವ್ರು ಯಾಕೆ ಬಂದಿಲ್ಲ ಅಂದ್ರೆ ಅದು ನಮ್ಮ ಆಶ್ರಮಕ್ಕೆ ಹೋಗ್ಬೇಡ ನೀನು, ಇರು ಇರು, ಮನೆಗೆ ಕರ್ಕೊಂಬಂದು ಇಂಜೆಕ್ಷನ್ ಎಲ್ಲ ಕೊಡಿಸಿದ್ರು ನನ್ನ ಮೊಮ್ಮಕ್ಕಳು. ಆಮೇಲೆ ಅವ್ರ ಅಮ್ಮ ಒಳ್ಳೇನೆ, ಅವ್ರ ಅಪ್ಪ ನಮ್ಮನೆಗೆ ಇಸ್ಕೋಬಾರ್ದು. ಮನೆ ಕರ್ಕೊಂಡು ಹೋಗೋದಲ್ಲ ಅವ್ರ ಬರೋಕೆ, ಅವ್ರ ಅಪ್ಪ ಕಟ್ ಮಾಡಿಕೊಂಡು ಏನೇ ಮಾಡಿದ್ರು ನೋಡಿ. ಅಮ್ಮನ ಪ್ರೀತಿ ಅಂದ್ರೆ ಅದ್ಯಾವ್ದೋ ಇದೆಯಲ್ಲ ಸರ್, ಹೆಂಡತಿಗೋಸ್ಕರ ಹೃದಯನೇ ತಗೊಂಡೋಗ್ತೇವ, ಕೆಳಗ್ ಬಿದ್ದಾಗ ಹುಷಾರ್ ಮಗ್ನೆ ಅಂತದೇನು ತಾಯಿ ಹೃದಯ ಇರುತ್ತೆ ಅಂತಲ್ಲ, ಆತರ ಹೃದಯ. ಎಷ್ಟೇ ಏನೇ ಮಾಡಿದ್ರು ತಾಯಿ ಹೃದಯ. ಮಕ್ಕಳ ಜೊತೆ ಇರ್ಬೇಕು ಅನ್ನೋದು ನನ್ಗೆ ಆಸೆ. ಅವ್ರು ಬರ್ಲಿಲ್ಲ, ಹೋಗ್ಬೇಡ ಅಂದ್ರು ನೀನು ಆಶ್ರಮಕ್ಕೆ ಹೋಗ್ಬೇಡ, ನಾವೇನ್ ಮಾಡಿದ್ದೀವಿ ನಿನ್ಗೆ ಅಂತ. ಬಿದ್ದಿದ್ದ ಡೇಟ್ಗೆ ಮಗಳ ಮನೆಗೆ ಹೋಗ್ಬಿಟ್ಟೆ ನಾನು. ಇದಕ್ಕೆ ಅವ್ರು ಕೋಪ ಮಾಡ್ಕೊಂಡು, ಅವ್ರು ನಮ್ಮನೆಯಿಂದ ತಿರ್ಗಿ ಅಜ್ಜಿ ಹೋದ್ಲಲ್ಲ ಇನ್ನೊಬ್ರು ಮಗಳ ಮನೆಗೆ ಅಂತ ಕೋಪ ಅವ್ರಿಗೆ. ಔಷಧಿ ಕೊಡಿಸ್ತಾರು ಎಲ್ಲ, ನನ್ಗೆ ಏನು ತೊಂದರೆ ಇಲ್ದಿರ ನೋಡ್ಕೊತಾರೆ. ಮಗ ಇಂಥದ್ದು ಇಲ್ಲ ಅಂದ್ರೆ ಅಂತದ್ ಕೊಡಿಸ್ತಾರೆ. ಆಯಮ್ಮನು ಅಷ್ಟೇ, ನೀನು ನನ್ ಮಗಳಂಗೇನೆ, ಇಂತ ಮಗಳೇ ಇದ್ದಾಳೆ. ಏಳು 14 ವರ್ಷ 45 ವರ್ಷ ಕೊಟ್ಟಿದ್ದಾಳು, ಇಂತ ಮಗಳೇ ಅವಳು. ಅವಳು ಟೀಚರ್. ಆದ್ರು ಅಮ್ಮ ನೀವು ಇಷ್ಟು ಒಳ್ಳೆಯವರು, ಇಷ್ಟೆಲ್ಲಾ ಮಾಡಿದ್ರು ಮಕ್ಕಳನ್ನ ಬಿಟ್ಕೊಡ್ತಿಲ್ಲ. ತಾಯಿ ಹೃದಯ ಏನು, ತಾಯಿ ಪ್ರೀತಿ ಏನು ಅಂದ್ರೆ ನಿಜವಾಗ್ಲೂ ಈಗ್ಲಾದ್ರೂ ಅಯ್ಯೋ ಅನ್ಸ್ಬೇಕು ಅವ್ರಿಗೆ. ಬರ್ತಾರೆ ಬಿಡಿ ಸರ್, ನಮ್ಗೇನು ಅವ್ರು ಬರ್ತಾರೆ ನೋಡ್ತಿದೀರ? ಏನಾದ್ರೂ ನಿಮ್ ಅಮ್ಮ ನಿಮ್ ಅಜ್ಜಿನ ನೋಡ್ಬೇಕು ಅಂತ ದಯವಿಟ್ಟು ಬನ್ನಿ, ಅವರು ನಿಮ್ಗೋಸ್ಕರ ವೇಟ್ ಮಾಡ್ತೀರ. ಆಯ್ತಾ ಇದಾರೆ ದಯವಿಟ್ಟು ನೋಡಿ, ಇವತ್ತು ಕೂಡ ಬಿಟ್ಕೊಡ್ತಾ ಇಲ್ಲ ನಿಮ್ಮನ್ನ. ನನ್ ಮಗ ಪ್ರಶಾಂತ್ ಅಂತಾನೆ ಚಿಕ್ಕನು, ಅವ್ನ 4 ಜನ ಮಕ್ಕಳು, 3 ಹೆಣ್ಣು 1 ಗಂಡು. ಯಾವೂರಮ್ಮ ನಿಮ್ದು? ಇಲ್ಲ ಯಜ್ಞಳ್ಳಿ ಸರ್. ಯಜ್ಞಳ್ಳಿ ನಂದ್ರೆ ನನ್ ಮಗಳು ಇರೋಳು, ಟೀಚರ್ಸ್ ಮಾಡಿಸ್ದೆ. ಟೀಚರ್ಸ್ಗೆ ಹೋಗೋಕೆ ಒಂದಿದ್ದೆಲ್ಲ ಕಳ್ಕೊಂಡ್ಳು ಅವಕಾಶ.
ಆಮೇಲೆ ಮದ್ವೆ ಮಾಡ್ಕೊಂಡ್ಲು. ಎಲ್ಲರೂ ಓದಿಸಿದ್ರ? ಎಲ್ಲರೂ ಓದವ್ರಿ. ನಿಮ್ಮ ಹಸ್ಬೆಂಡ್ ಏನ್ ಮಾಡಿದ್ರು? ಅವರು ವರ್ಕ್ಶಾಪ್ ಕೆಲಸ ಮಾಡ್ತಿದ್ರು. ಅವ್ರ ಸತ್ತು 41 ವರ್ಷ ಆಯ್ತು. ನನ್ನ ಮಗ ಚಿಕ್ಕ ಮಗ 7 ವರ್ಷದ ಹುಡುಗ ಅವಾಗ. ಇವಾಗ ಅವನಿಗೆ ಮದುವೆ ಆಗಿ ಅವನಿಗೆ 4 ಮಕ್ಕಳು. ಇವಾಗ ಯಾರು ನಿಜವಾಗ್ಲು ಯಾರಾದ್ರೂ ನೋಡ್ತಿದ್ರೆ ಒಂದ್ಸಲನಾದ್ರೂ ಬಂದು ನೋಡ್ಕೊಂಡು ಹೋಗಿ, ಯಾಕಂದ್ರೆ ಹೃದಯ ಕೇಳ್ತಾ ಇದೆ ಸರ್ ಯಾರಾದ್ರೂ ಬಂದು ಒಂದ್ಸಲನಾದ್ರೂ ನೋಡ್ಬೇಕು ಅಂತ. ಅಂತಾರೆ ಅವರು ಹೋಗ್ಬೇಡ ಆಶ್ರಮಕ್ಕೆ, ಹೋಗ್ಬೇಡ ಅಂತ ಎಲ್ಲರೂ ಅಡ್ಡಿ ಹಾಕರು. ಮಾತಾಡಲ್ಲ ನಿಮ್ಗೆ, ಹೋಗ್ಬೇಡ ಹೋಗ್ಬೇಡ ಅಂದ್ರು 3 ವರ್ಷ ಆಯ್ತಲ್ಲ ಬಂದ್ಬಿಟ್ಟು. ನಾನು ನನ್ನ ಮಕ್ಳ ಬಗ್ಗೆ ನನ್ನ ಮೊಮ್ಮಕ್ಳ ಬಗ್ಗೆ ಯಾವ್ದೇ ಕಾರಣಕ್ಕೂ ನಾನು ಹೇಳಲ್ಲ, ಕೆಟ್ಟದಾಗ ಹೇಳಲ್ಲ. ನಾನು ಹೇಳೋದೇ ಎಷ್ಟು, ಇದಕ್ಕಾದ್ರೂ ಬಂದು ಅಜ್ಜಿ ನೋಡ್ಕೊಂಡು ಹೋಗಿ ಸಾಕು. ನಿಮ್ಗೆ ಸಾಕಕ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಬರ್ತಾರೆ ಇನ್ನೊಂದು 4 ವರ್ಷ ಬರ್ತಾರೆ. ಅಜ್ಜಿ ಆದ್ರೂ ತುಂಬಾ ಕ್ಯೂಟ್ ಬಿಡಿ ಅಜ್ಜಿ, ತುಂಬಾ ಕ್ಯೂಟ್ ಆಗಿದ್ದಾರೆ ಅಜ್ಜಿ. ಫೋನ್ ಮಾಡಿ ಬೇಡ ನಾವೇ ಬಂದು ಕರ್ಕೊಂಡು ಹೋಯ್ತೀವಿ, ನೀವು ಕರ್ಕೊಂಡ್ ಬರ್ಬೇಡ್ರಿ ಅಂತ ಅವ್ನು ಬಿಡದಿರ ಕರ್ಕೊಂಡ್ ಬಂದು ಸೇರಿಸ್ತ. ಹುಡುಗ ಒಳ್ಳೇನು ಅಜ್ಜಿ, ನಿನ್ಗೆ ಯಾಕೆ ನೋಡಜ್ಜಿ, ಹುಡುಗ ತುಂಬಾ ಒಳ್ಳೇನು ಚೆನ್ನಾಗ್ ನೋಡ್ಕೊಂಡ್ ನಮ್ ಕೈಲಾಗಲ್ಲ. ಅಜ್ಜಿ ನಮಸ್ಕಾರ ಅಜ್ಜಿ, ನಿಮ್ ಆಶೀರ್ವಾದ ಇರಬೇಕು ಅವ್ರಿಗೆ. ತುಂಬಾ ಚೆನ್ನಾಗಿದೆ ಸರ್ ಹುಡುಗ. ಇಲ್ಲಿ ನೋಡಿ ಹುಡುಗ ಇದಾರೆ, ನೀವು ಚೆನ್ನಾಗಿ ನೋಡ್ಕೊತಾರೆ ಅಂತ ಫ್ಯಾಮಿಲಿ ಅವ್ರು ಇಲ್ಲೇ ಮತ್ತೆ ಬಿಟ್ಟವ್ರಂತೆ. ಎಂತೆಂಥವ್ರು ಇರ್ತಾರೆ ಸರ್.